ಹಲೋ ಫ್ರೆಂಡ್, ನಮಸ್ಕಾರ. ನಾನಿದ್ದೀನಿ. ತುಂಬ ಜನ ಟೈಪಿಂಗ್ ಜಾಬನ್ನು ಸರ್ಚ್ ಮಾಡ್ತಿರ್ತೀರ, ಹಾಗೂ ನನಗೂ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಿತ್ತು, ಸರ್ ನಮಗೆ ಟೈಪಿಂಗ್ ಜಾಬ್ ಇದ್ದರೆ ಹೇಳಿ ಅಂತ. ಸೊ ಇವತ್ತು ಫ್ರೆಂಡ್ಸ್, ನಿಮಗೋಸ್ಕರ ನಾನು ಗೌರ್ಮೆಂಟ್ ಕಡೆಯಿಂದ ಟೈಪಿಂಗ್ ವರ್ಕ್ ಬಂದಿದೆ, ಇದ್ರ ಬಗ್ಗೆ ಇವತ್ತು ನನಗೆ ಮಾಹಿತಿಯನ್ನು ಕೊಡ್ತೀನಿ. ತುಂಬಾ ಒಳ್ಳೆ ಒಂದು ಜಾಬ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಪೇಮೆಂಟ್ ಕೂಡ ತುಂಬ ಚೆನ್ನಾಗಿ ನೋಡೋಕೆ ಸಿಗುತ್ತೆ, ಹಾಗೂ ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಫ್ರೆಂಡ್ಸ್ ಒಂದು ಟೆಂತ್ ಅಥವಾ PUC ಆಗಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಏನು ಕೆಲಸ ಇದೆ, ಹೇಗೆ ನೀವು ಇದಕ್ಕೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಹಾಗೂ ಇದ್ರ ಜೊತೆಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ, ಅದು ಇಂಟರ್ನ್ಯಾಷನಲ್ ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ಫ್ರೆಂಡ್ಸ್ ನೀವು ಟೈಪಿಂಗ್ ಕೆಲಸನ ಮಾಡಿ ತುಂಬ ಒಳ್ಳೆ ಅಮೌಂಟ್ ಅನ್ನು ಅರ್ನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ನೋಡೋಣ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಗೌರ್ಮೆಂಟ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದೀನಿ. IISc ಅಂತ ಅಂದ್ರೆ ಫ್ರೆಂಡ್ಸ್, ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ಅಗ್ರಿಕಲ್ಚರ್ ಮೇಲೆ ಕೆಲವೊಂದಿಷ್ಟು ರಿಸರ್ಚ್ ಅನ್ನ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಮೇಲ್ಗಡೆ ನೀವು ಬರೆದಿದ್ರೆ ವೈ ಡು ನಾಟ್ ಚಾರ್ಜ್ ಎನಿಥಿಂಗ್ ಫಾರ್ ದ ಅಪ್ಲಿಕೇಶನ್ ಪ್ರೊಸೆಸ್, ಬಿ ಅವೇರ್ ಆಫ್ ಫ್ರಾಡ್ ಅಂತ. ಇಲ್ಲಿ ಫ್ರೆಂಡ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೋಸ್ಕರ ನಾವು ನಿಮ್ಮ ಕಡೆಯಿಂದ ಒಂದು ರೂಪಾಯಿ ಕೂಡ ದುಡ್ಡು ತಗೊಳ್ಳೋದಿಲ್ಲ. ಬೇರೆಯವರು ಯಾರಾದರೂ ತಗೋತಿದ್ರೆ ನಿಮಗೆ ದುಡ್ಡನ್ನು ಕೊಡೋಕೆ ಹೋಗ್ಬಿಡಿ ಅಂತ ಕ್ಲಿಯರ್ ಆಗಿ ಬರೆದಿದ್ದಾರೆ. ಓಕೆ, ಇದಕ್ಕಿಂತ ಒಳ್ಳೆ ವಿಷಯ ಏನಾಗುತ್ತೆ, ರೈಟ್? ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಫ್ರೆಂಡ್ಸ್ ಬೆಂಗಳೂರದಲ್ಲಿದೆ. ಸೊ ಬೇಸಿಕಲಿ ಫ್ರೆಂಡ್ಸ್ ಇವ್ರು ಏನು ಕೆಲಸ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಫ್ರೆಂಡ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಇಲ್ಲಿ ಬರುವ ವರ್ಕ್ ಮಾಡ್ತಾರೆ, ಏನಾದರೂ ರಿಸರ್ಚ್ ಆಗಿರ್ಬೋದು, ಏನಾದರೂ ಸಂಶೋಧನೆ ಮಾಡಿದ್ರು ಅಂತ ಅನ್ಕೊಳ್ಳಿ, ಅದನ್ನ ಫ್ರೆಂಡ್ಸ್ ಇವರು ಡಾಕ್ಯುಮೆಂಟ್ ಮಾಡಿಟ್ಟಿರ್ತಾರೆ. ಆಬ್ವಿಯಸ್ಲಿ ಅದು ಇಂಗ್ಲೀಷ್ದೇ ಇರುತ್ತೆ. ಸೊ ಇವಾಗ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ, ಇವಾಗ ನಮ್ಮ ಕರ್ನಾಟಕದಲ್ಲಿ ಅವರಿಗೆ ರೈತರು ಇರ್ತಾರೆ, ಸೊ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ, ಅವರಿಗೆ ಕನ್ನಡ ಮಾತ್ರ ಬರುತ್ತೆ. ಅದೇ ರೀತಿ ಇವಾಗ ಪಂಜಾಬ್ದಲ್ಲಿರೋ ರೈತರಿಗೆ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ, ಅವರಿಗೆ ಪಂಜಾಬಿ ಬರುತ್ತೆ. ಮಹಾರಾಷ್ಟ್ರದಲ್ಲಿರೋರಿಗೆ ಮರಾಠಿ ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದೇನು ಕೆಲಸ ಇರುತ್ತಂದ್ರೆ ಅವರೇನದು ಇಂಗ್ಲೀಷ್ದಲ್ಲಿ ಡಾಕ್ಯುಮೆಂಟೇಷನ್ ಮಾಡಿರ್ತಾರಲ್ಲ, ಅದನ್ನ ಫ್ರೆಂಡ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬೇಸಿಕಲಿ ಫ್ರೆಂಡ್ಸ್ ಇದೇ ಕೆಲಸ ಇರೋದು. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಅವರು ರಿಸರ್ಚ್ ಮಾಡಿರೋದು ಎಲ್ಲ ರೈತರಿಗೂ ಕೂಡ ಗೊತ್ತಾಗಬೇಕಲ್ಲ, ಏನು ರಿಸರ್ಚ್ ಮಾಡಿದ್ದಾರೆ, ಏನೆಲ್ಲ ಹೊಸ ಸಂಶೋಧನೆ ಮಾಡಿದ್ದಾರೆ ಅಂತ. ಸೊ ಇದೇ ಫ್ರೆಂಡ್ಸ್ ನಿಮ್ದು ಬೇಸಿಕಲಿ ಕೆಲಸ ಇರೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಓಪನಿಂಗ್ಸ್ ನೋಡಕ್ ಸಿಗುತ್ತೆ. ಸೊ ಇಲ್ಲಿ ಜನರಲ್ ಓಪನಿಂಗ್ಸ್ ಅಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೋಟಲ್ ಆಗಿ ನಿಮಗೆ 5 ಓಪನಿಂಗ್ ನೋಡಕ್ ಸಿಗುತ್ತೆ, ಹಾಗೂ ರಿಸರ್ಚ್ ಸೆಕ್ಷನ್ ಅಲ್ಲಿ ನೋಡೋದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ 4 ಓಪನಿಂಗ್ಸ್ ನೋಡಕ್ ಸಿಗುತ್ತೆ. ಬಟ್ ಇದು ಫ್ರೆಂಡ್ಸ್ ನಿಮಗೆ ಕೆಳಗಡೆ ಬೇಕಾಗಿರೋದಿಲ್ಲ, ಯಾಕಂದ್ರೆ ಅದಕ್ಕೆ ಫ್ರೆಂಡ್ಸ್ ನಿಮ್ದು ಸ್ವಲ್ಪ ಕ್ವಾಲಿಫಿಕೇಶನ್ ಚೆನ್ನಾಗಿರಬೇಕಾಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇದು ಜನರಲ್ ಓಪನಿಂಗ್ಸ್, ಅಂದ್ರೆ ಇದು ಎಲ್ರಿಗೋಸ್ಕರ ಇದು ಓಪನಿಂಗ್ಸ್ ಬಿಟ್ಟಿದ್ರೆ ಇದರಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ 5 ನಿಮಗೆ ಓಪನಿಂಗ್ಸ್ ನೋಡಕ್ ಸಿಗುತ್ತೆ. ಈ 5ರಲ್ಲಿ ಫ್ರೆಂಡ್ಸ್ ಇವಾಗ 3 ವೇಕೆನ್ಸಿ ಫುಲ್ ಆಗಿದೆ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಬಹುದು. ಇದು ಸೆಂಟೆನ್ಸ್ ಕಂಪೋಸಿಷನ್ ಆಗಿರ್ಬೋದು, ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಆಗಿರ್ಬೋದು, ಇದು ವೇಕೆನ್ಸಿ ಫುಲ್ ಆಗಿದೆ ಅಂತ ನನಗೆ ಅನಿಸುತ್ತೆ. ನೀವು ಏನ್ ಮಾಡಿ ಇಲ್ಲಿ ವಿಸಿಟ್ ಆಗಿ ಇದಕ್ಕೆ ಒಮ್ಮೆ ಅಪ್ಲೈ ಮಾಡಿ ನೋಡಿ. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಇದು 2 ಓಪನಿಂಗ್ಸ್ ಇದೆ. ಸೊ ಮೊದಲಿಗೆ ನೋಡ್ತಿರಬಹುದು ಸ್ಪೀಚ್ ರೆಕಾರ್ಡಿಂಗ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್, ಈ ಕೆಲಸ ಓಪನಿಂಗ್ ಇದೆ, ಹಾಗೂ ಸೆಕೆಂಡ್ ಕಂಟೆಂಟ್ ರೈಟಿಂಗ್ ಕೂಡ ಕೆಲಸ ಓಪನಿಂಗ್ ಇದೆ. ಓಕೆ, ಇದ್ರ ಬಗ್ಗೆ ಇವಾಗ ನಾವು ಮಾತಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ನಾನು ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಕೆಳಗಡೆ ಬನ್ನಿ, ಕೆಳಗಡೆ ಬಂದ ನಂತರ ನೋಡ್ತಾ ಇರ್ಬೋದು ವ್ಯೂ ಆಲ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಓಪನಿಂಗ್ಸ್ ಅಂತ ನಿಮಗೆ ಸೆಕ್ಷನ್ ಇರುತ್ತೆ. ಇಲ್ಲಿ ವ್ಯೂ ಆಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಫಸ್ಟ್ ಜಾಬ್ ಬಗ್ಗೆ ಕ್ಲಿಕ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ನಿಮ್ಮೊಂದು PDF ಫೈಲ್ ಬರುತ್ತೆ. ಇಲ್ಲಿ ಫ್ರೆಂಡ್ಸ್ ಅವರು ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರೆ ಜಾಬ್ ಎದುರುಗೋಸ್ಕರ ಇದೆ, ಏನಿದೆ ಅಂತ. ಇಲ್ಲಿ ಸೊ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಸ್ಪೀಚ್ ರೆಕಾರ್ಡಿಂಗ್ ಅಲಾಂಗ್ ವಿತ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುವರ್ ಲೋಕಲ್ ಡೈಲೆಕ್ಟ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ನಿಮಗೆ ಅವಾಗಲೇ ಹೇಳಿದೀನಿ, ಇಲ್ಲಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಇರುತ್ತೆ, ಕೆಲವೊಂದಿಷ್ಟು ಡೇಟಾ ಇರುತ್ತೆ ಅಂತ ಅನ್ಕೊಳ್ಳಿ. ಅದನ್ನ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಅವ್ರು ಕೊಟ್ಟಿರುವಂತದ್ದು ಡೇಟಾನ ಅದನ್ನ ಓದಿ ನಿಮ್ ಓನ್ ಲ್ಯಾಂಗ್ವೇಜ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಇದು ನಿಮ್ದು ಕೆಲಸ ಇರೋದು ಬೇಸಿಕಲಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಏನೆಲ್ಲ ನಿಮಗೆ ಸ್ಕಿಲ್ ಬರಬೇಕು ಅಂತ ಹೇಳ್ತಿದ್ರೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಹಾಗೂ ನಿಮಗೆ ಬೇಸಿಕ್ ಟೈಪಿಂಗ್ ಕೆಲಸ ಮಾಡೋಕೆ ಬರಬೇಕು ಅಂತ ಹೇಳ್ತಿದ್ರೆ, ಶುಡ್ ಬಿ ಏಬಲ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ನೇಟಿವ್ ಲ್ಯಾಂಗ್ವೇಜ್ ಅಂತ. ಅಂದ್ರೆ ಫ್ರೆಂಡ್ಸ್ ನಿಮಗೆ ಸಪೋಸ್ ನೀವು ಕರ್ನಾಟಕದಿಂದ ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬರಬೇಕು ಅಂತ ಹೇಳ್ತಿದ್ರೆ, ಓದಕ್ಕೆ ಬರೋಕ್ಕೆ ಬರಬೇಕು ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಹ್ಯಾವಿಂಗ್ ಎ ಡಿಗ್ರಿ ಇನ್ ಅ ನೇಟಿವ್ ಲ್ಯಾಂಗ್ವೇಜ್ ರಿಲೇಟೆಡ್ ಟು ದ ಕೋರ್ಸ್ ಆರ್ ಪ್ರೋಗ್ರಾಮ್ ಇಸ್ ಅ ಪ್ಲಸ್ ಪಾಯಿಂಟ್ ಅಂತಿದೆ. ಇದರ ಅರ್ಥ ಫ್ರೆಂಡ್ಸ್ ನಿಮಗೆ ಡಿಗ್ರಿ ಇರಲೇಬೇಕಂತಿರಲ್ಲ, ಸಪೋಸ್ ನಿಮಗೆ ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಅಷ್ಟೇ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಮಸ್ಟ್ ಹ್ಯಾವ್ ದಿ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಂತ ಕೇಳ್ತಾರೆ. ಇಲ್ಲಿ ಫ್ರೆಂಡ್ಸ್ ಕಂಪಲ್ಸರಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಲೇಬೇಕು ಅಂತ ಹೇಳ್ತಿದ್ರೆ ಅಟ್ ಹೋಮ್. ಓಕೆ, ಸೊ ಮನೆಯಲ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಮಸ್ಟ್ ಹ್ಯಾವ್ ಅ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅಂತ ಹೇಳ್ತಿದ್ರೆ, ಇವಾಗಿನ ಟೈಮಲ್ಲಿ ಎಲ್ಲರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಮಸ್ಟ್ ಹ್ಯಾವ್ ಅ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್. ಆಲ್ರೆಡಿ ಫ್ರೆಂಡ್ಸ್ ನಾ ಗೂಗಲ್ ಡಾಕ್ಸ್ ಮೇಲೆ ವಿಡಿಯೋಸ್ ಮಾಡಿದೀನಿ, ಗೂಗಲ್
ಅನಾಮಲಿ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಇದು ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ, ಸಿಂಪಲ್. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ರೆ, ಇದರಲ್ಲಿ ಫ್ರೆಂಡ್ಸ್ ಇವರು ಏನಂತ ಹೇಳಿದರೆ, ಇಲ್ಲಿ ಫ್ರೆಂಡ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು, ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಜನರಲ್ ಡೊಮೇನ್ಸ್ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಫ್ರೆಂಡ್ಸ್ ನಿಮಗೆ ಚೆನ್ನಾಗಿ ಓದಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ, ಆನಂತರ ಫ್ರೆಂಡ್ಸ್ ಅದನ್ನ ನಿಮ್ದು ಓನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್, ಅವ್ರೇನ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ಲ, ಅದನ್ನ ಫ್ರೆಂಡ್ಸ್ ನಿಮಗೆ ಲೋಕಲ್ ಪೀಪಲ್ಸ್ಗೆ ಇರ್ಬೋದು, ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕಂತ ಹೇಳ್ತಾರೆ. ಇದೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಗಿರುತ್ತೆ, ಮನೆಯಿಂದ ನಿಮಗೆ ಕೆಲಸ ಮಾಡಬೇಕಾಗುತ್ತೆ, ಯಾಕಂದ್ರೆ ನಿಮಗೆ ಇಲ್ಲಿ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ, ಸಿಂಪಲ್. ಅಥವಾ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನಿಮ್ಗೆ ಕೆಲಸ ಇರೋದು, ಈ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಸಿಂಪಲ್ ಕೆಲಸ. ಇದು ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ಕಂಟೆಂಟ್ ರೈಟಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನೋಡ್ತಿರಬಹುದು ಇವಾಗ ಇದು ನಮ್ಮ ಜಾಬ್ ಪ್ರೊಫೈಲ್ ಓಪನ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಕಂಟೆಂಟ್ ರೈಟರ್ ಪಾರ್ಟ್ ಟೈಮ್ ಜಾಬ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ಟೈಪಿಂಗ್ ಸ್ಕಿಲ್ ಇರಬೇಕು ಅಂತ ಹೇಳಿದ್ರೆ, ಹ್ಯಾವಿಂಗ್ ಅ ಡಿಗ್ರಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ರಿಲೇಟೆಡ್ ಕೋರ್ಸ್ ಪ್ರೋಗ್ರಾಮ್ ಇದು ಪ್ಲಸ್ ಪಾಯಿಂಟ್ ಇದೆ. ಸಪೋಸ್ ನಿಮಗೆ ಇಂಗ್ಲಿಷ್ ನಿಮ್ಮ ಡಿಗ್ರಿ ಇತ್ತಪ್ಪ ಅಂತ ಅನ್ಕೊಳ್ಳಿ, ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದರ ಅರ್ಥ ನಿಮಗೆ ಕಂಪಲ್ಸರಿ ಡಿಗ್ರಿ ಆಗಿರಲೇಬೇಕಂತ ಏನಿಲ್ಲ. ಓಕೆ, ಅದು ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದಕ್ಕೂ ಕೂಡ ನೋಡ್ತಿರಬಹುದು ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮಸ್ಟ್ ಹ್ಯಾವ್ ಅ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್ ಅಂತಿದೆ. ಡಾಕ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿದೆ. ಗೂಗಲ್ ಡಾಕ್ಸ್ ಅಂದ್ರೆ ಏನು ಗೊತ್ತಾ? ಇಲ್ಲಿ ನಿಮಗೆ ಓಪನ್ ಮಾಡ್ತಿರೋ ನೋಡಿ, ಸಿಂಪಲ್ ಗೂಗಲ್ ಬನ್ನಿ, ಗೂಗಲ್ ಬಂದು ಇರ್ತಿ ಡಾಕ್ಸ್ ಅಂತ ನೀವು ಸರ್ಚ್ ಮಾಡಿ. ಇಲ್ಲಿ ನೋಡ್ತಿರಬಹುದು ನಿಮ್ಮ ಮುಂದೆ ಒಂದು ಡಾಕ್ಸ್ ಓಪನ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಫ್ರೆಂಡ್ಸ್ ಸಿಂಪ್ಲಿ ಡಾಕ್ಸ್ ಅಂತಾರೆ. ಸೊ ಇಲ್ಲಿ ನೋಡ್ತಿರಬಹುದು ಈ ರೀತಿ ನಿಮಗೆ ಡಾಕ್ಸ್ ಇರುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇದೇ ನೀವು ನೋಡ್ತಿರಲ್ಲ ನೋಟ್ ಪ್ಯಾಡ್ ಯಾವತ್ತಿರುತ್ತಲ್ಲ, ಅದೇ ರೀತಿ ಫ್ರೆಂಡ್ಸ್ ಇದು ಕೂಡ ಇರುತ್ತೆ. ನೋಟ್ ಪ್ಯಾಡ್ ಆಗಿರ್ಬೋದು ಅಥವಾ ಗೂಗಲ್ ಶೀಟ್ ಅಂದ್ರೆ ನಿಮ್ದು ಎಕ್ಸೆಲ್ ಯಾವತ್ತಿರುತ್ತಲ್ಲ ಆ ರೀತಿ ಇರುತ್ತೆ. ಓಕೆ, ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಸಿಂಪಲ್ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ಓಕೆ, ಗೂಗಲ್ ಶೀಟ್ ಅಂದ್ರೆ ಏನು, ಗೂಗಲ್ ಡಾಕ್ಸ್ ಅಂದ್ರೆ ಏನು, ಹೇಗೆ ಯೂಸ್ ಮಾಡ್ತಾರೆ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಹಲವಾರು ಟ್ಯೂಟೋರಿಯಲ್ಸ್ ಬರುತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ಈಸಿಲಿ ಒನ್ ಡೇಲಿ ಕಲಿಬಹುದು. ಮತ್ತೆ ನಾವು ಇವಾಗ ಬ್ಯಾಕ್ ಬರೋಣ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ಜಾಬ್ ಲೊಕೇಶನ್ ನೋಡಿದ್ರೆ ಎನಿವೇರ್ ಫ್ರಮ್ ಅಂತಿದೆ. ಸೊ ನೀವು ಎಲ್ಲಿಂದ ಬೇಕೋ ಅಲ್ಲಿಂದ ಕೆಲಸ ಮಾಡಬಹುದು. ಸೊ ಕ್ವಾಲಿಫಿಕೇಶನ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಅಂಡರ್ ಗ್ರಾಜುಯೇಟ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ನಿಮ್ದು ಪಿ ಯು ಸಿ ಆದ್ರೂ ಕೂಡ ನಿಮಗೆ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ಪೇಮೆಂಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ 10,000 ಪರ್ ಮಂತ್ ಸಿಗುತ್ತೆ ಅಂತ ಹೇಳ್ತದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ರೆ. ಸೊ ಇಲ್ಲಿ ಫ್ರೆಂಡ್ಸ್ ಏನಂತ ಕೊಟ್ಟಿದ್ರೆ, ಅ ಸೆಟ್ ಆಫ್ ಟಾಪಿಕ್ಸ್ ಅಂಡ್ ರಫ್ ರೈಟ್ ಅಪ್ಸ್ ವಿಲ್ ಬಿ ಗಿವನ್ ಟು ಯು. ದ ಟಾಸ್ಕ್ ವಿಲ್ ಬಿ ಟು ಬಿ ಪ್ರೆಸೆಂಟ್ ಅಟ್ ದ ಕಂಟೆಂಟ್ ಇನ್ ಅ ಸ್ಟೋರಿ ಫಾರ್ಮೆಟ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ರಫ್ ಆಗಿ ಒಂದು ಅವರು ಸ್ಟೋರಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅದನ್ನ ಫ್ರೆಂಡ್ಸ್ ನಿಮಗೆ ನೀಟಾಗಿ ಬರಿಬೇಕು ಅಂತ ಹೇಳ್ತಿದ್ರೆ. ಓಕೆ, ಸೊ ಇಷ್ಟು ನಿಮ್ಗೆ ಕೆಲಸ ಇರೋದು. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಗುಡ್ ಪ್ರೊಫಿಸಿಯನ್ಸಿ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಚೆಕ್ ದಿ ಕ್ವಾಲಿಟಿ ಆಫ್ ರೈಟಿಂಗ್ ಪ್ರೊವೈಡೆಡ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಚೆನ್ನಾಗಿ ಇಂಗ್ಲಿಷ್ ಬರಬೇಕು ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ದ ಸ್ಟೋರಿ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ಅ ಫಾರ್ಮೆಟ್ ಸಚ್ ದಟ್ ಇಟ್ ಈಸ್ ಇಂಪ್ರೂವಿಂಗ್ ಟು ಕಾಮನ್ ಪೀಪಲ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವೇನು ಬರ್ದಿರ್ತಿರಲ್ಲ ಕಂಟೆಂಟ್ ರೈಟಿಂಗ್, ನೀವೇನು ಬರೀತಿರಲ್ಲ, ಅದು ಬೇರೆಯವರಿಗೂ ಅರ್ಥ ಆಗಬೇಕು. ಸೊ ಆ ರೀತಿ ಫ್ರೆಂಡ್ಸ್ ನಿಮಗೆ ಬರಿಬೇಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತಿರಬಹುದು ಎವ್ರಿ ಡೇ ಯು ಹ್ಯಾವ್ ಟು ಬಿ ಡೆಡಿಕೇಟೆಡ್ 2 to 3 hours ಟು ರೈಟಿಂಗ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಡೈಲಿ 2 to 3 hours ನಿಮಗೆ ಕೆಲಸ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದು ಪಾರ್ಟ್ ಟೈಮ್ ಜಾಬ್ ಇದೆ. ಸೊ ಇಷ್ಟು ನಿಮ್ಗೆ ಕೆಲಸ ಇರೋದು. ಸೊ ಯಾರಲ್ಲಿ ಸ್ಟೂಡೆಂಟ್ ಇದ್ದೀರಾ, ಹೌಸ್ ಆಫ್ ಇದ್ದೀರಾ, ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತಲ್ಲ ಅವಾಗ ಫ್ರೆಂಡ್ಸ್ ನೀವು ಕೆಲಸ ಮಾಡಬಹುದು. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ, ಸೆಲೆಕ್ಷನ್ ಆಫ್ ರೈಟರ್ ವಿಲ್ ಬಿ ಹ್ಯಾಪನ್ ಥ್ರೂ ಪೈಲಟ್ ರೈಟಿಂಗ್ ಟಾಸ್ಕ್ ರಿಲೇಟೆಡ್ ಟು ದಿಸ್ ಪ್ರಾಜೆಕ್ಟ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ನಿಮ್ಗೆ ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಮೇಲೆ ಫ್ರೆಂಡ್ಸ್ ನಿಮಗೆ ಬರ್ತ್ ತೋರಿಸಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ಅವರಿಗೆ ಸಟಿಸ್ಫಾಕ್ಷನ್ ಆಯಿತು, ನೀವು ಚೆನ್ನಾಗಿ ಬರದ್ರ ಅಂತ ಅನ್ಕೊಳ್ಳಿ, ಅವಾಗಲೇ ಫ್ರೆಂಡ್ಸ್ ನಿಮ್ದು ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಇವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಬಹುದು ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ರೆ, ಇಲ್ಲಿ ನೀವು ಆರ್ಟಿಕಲ್ ಬರೀತಿರಲ್ಲ ಅದು ಕಾಪಿರೈಟ್ ಇರಬಾರದು ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವ್ರ ಕಡೆಯಿಂದ ನೀವು ಕಾಪಿ ಮಾಡಿದ್ದು ಬರ್ದಿರೋದಿರಬಾರ್ದು, ಅದು ನಿಮ್ದು ಒರಿಜಿನಾಲಿಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಫ್ರೆಂಡ್ಸ್, ಇದ್ರಲ್ಲಿ ನಿಮಗೆ ಆರ್ಟಿಕಲ್ಗಳನ್ನ ಬರಿಬೇಕಾಗುತ್ತೆ, ಅವ್ರು ಕೊಟ್ಟಂತ ಟಾಪಿಕ್ ಮೇಲೆ ಆರ್ಟಿಕಲ್ಗಳನ್ನ ಬರಿಬೇಕಾಗುತ್ತೆ, ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಅಪ್ಲೈ ಮಾಡೋಕ್ಕೋಸ್ಕರ ಸಿಂಪ್ಲಿ ಇಲ್ಲಿ ಬಂದು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಇಮೇಲ್ ಐಡಿ ಕೊಟ್ಟು ನೀವು ಮಿಕ್ಕಿ ಡೀಟೇಲ್ಸ್ ಅನ್ನ ಕೊಟ್ಟು ಇಲ್ಲಿ ಇಲ್ಲಿಗೆ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ನಿಮ್ದು ವೆಬ್ಸೈಟ್ ಬಂದ್ಬಿಟ್ಟು scribee.com ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಥವಾ ಸಿಂಪಲ್ ಫ್ರೆಂಡ್ಸ್ ನೀವು ಗೂಗಲ್ ಬಂದು scribee.com ಅಂತ ಸರ್ಚ್ ಮಾಡಿ ನಿಮ್ಮ ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಿರಬಹುದು ಫ್ರೀಲಾನ್ಸರ್ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರಬಹುದು, ಇಲ್ಲಿ ನೀವು $5 ಅಂತ ಹೇಳಿದ್ರು $20 ಪರ್ ಅವರ್ ನೀವು ಅರ್ನ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮ್ಗೆ ಏನ್ ಬೇಕಾಗುತ್ತೆ, ಒಂದು ಆಡಿಯೋ ಫೈಲ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಫ್ರೆಂಡ್ಸ್ ನಿಮಗೆ
ಮೇಲೆ ಬಂದು ಕ್ಲಿಕ್ ಮಾಡಿ, ಅನಂತರ ಇದೆರಡು ಟಿಕ್ ಮಾಡಿ ಸೈನ್ಅಪ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದೆಲ್ಲ ಫಿಲ್ ಮಾಡಿ ನಿಮಗೆ ಮುಂದೆ ಹೇಳ್ತಿದ್ದೀನಂತೆ. ಇಲ್ಲಿ ಫ್ರೆಂಡ್ಸ್, ನೀವು ಯಾವಾಗ ಕ್ಯಾಬ್ಜಾ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಈ ರೀತಿ ನಿಮಗೆ ಒಂದು ಕ್ಯಾಬ್ಜಾ ಬರುತ್ತೆ. ಇಲ್ಲಿ ಬೈಸಿಕಲ್ ಎಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡೋಕೆ ಹೇಳ್ತಿದ್ರೆ. ಸೊ ಇಲ್ಲಿ ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್, ಎರಡು ಟಿಕ್ ಮಾಡೋಣ. ಟಿಕ್ ಮಾಡಿದ ನಂತರ ಸಿಂಪ್ಲಿ ಸೈನ್ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಹೋಗೋಣ, ನಮ್ದು ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು, ಪ್ಲೀಸ್ ಸೆಟ್ಅಪ್ ಯುವರ್ ಪೇಪಲ್ ಅಕೌಂಟ್ ಅಂತ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಏನಿರುತ್ತಲ್ಲ ಅದು ನಿಮಗೆ ಪೇಪಲ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಯಾರ ಹತ್ರ ಪೇಪಲ್ ಅಕೌಂಟ್ ಇಲ್ಲ, ಒಂದು ಪೇಪಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಫ್ರೀ ಇದೆ. ಇದೊಂದು ಪೇಮೆಂಟ್ ಗೇಟ್ ವೇ ಇದೆ. ಸೊ ನಿಮಗೆ ಬೇರೆ ಕಂಟ್ರಿ ಇಂದ ದುಡ್ಡು ಬರಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಪೇಮೆಂಟ್ ಗೇಟ್ ಇರಬೇಕಾಗುತ್ತೆ. ಸೊ ಪೇಪಲ್ ಅದೇ ಕೆಲಸ ಮಾಡುತ್ತೆ. ಸೊ ನಿಮ್ ಏನು ಅರ್ನ್ ಮಾಡಿರ್ತಲ್ಲ ಬೇರೆ ಕಂಟ್ರಿ ಇಂದ, ಅದು ನಿಮ್ ಪೇಪಲ್ ಅಕೌಂಟ್ಗೆ ಬರುತ್ತೆ. ಪೇಪಲ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ನೀವು ನಿಮ್ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ತಗೋಬಹುದು. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ಇದರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ರೆ, ಇಲ್ಲಿ ಬಂದು ಫ್ರೆಂಡ್ಸ್ ನಿಮಗೆ ಇಂಟ್ರೊಡಕ್ಷನ್ ಅನ್ನ ಓದಬೇಕಾಗುತ್ತೆ. ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವರು ಕ್ಲಿಯರ್ ಆಗಿ ಹೇಳಿರ್ತಾರೆ ಯಾವ ರೀತಿ ವರ್ಕ್ ಮಾಡಬೇಕಾಗುತ್ತೆ, ಯಾವ ರೀತಿ ಇಲ್ಲ ಅಂತ. ತುಂಬಾ ಜನ ಫ್ರೆಂಡ್ಸ್ ಇದನ್ನೇ ಮಿಸ್ ಮಾಡ್ತಾರೆ. ಸೊ ಇದಿಷ್ಟೆಲ್ಲ ಯಾರು ಓದ್ತಾ ಕೂತ್ಕೋತಾರೆ ಅಂತ ಅನ್ಕೊಂಡು ಅವರು ಫ್ರೆಂಡ್ಸ್ ಸಿಂಪ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ. ಆನಂತರ ಫ್ರೆಂಡ್ಸ್ ಅವರು ಮಿಸ್ಟೇಕ್ ಮಾಡ್ತಾರೆ, ಆನಂತರ ಅವರಿಗೆ ದುಡ್ಡು ಸಿಗೋದಿಲ್ಲ, ಕೆಲಸನೂ ಸಿಗೋದಿಲ್ಲ. ಸೊ ಹೀಗಾಗಿ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳಿ, ಒಂದು ಅರ್ಧ ತಾಸು ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆನಂತರ ಇಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಓದಕ್ಕೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಓಕೆ, ಯಾವ ರೀತಿ ಗೈಡ್ಲೈನ್ಸ್ ಇದೆ, ಇಲ್ಲಿ ಯಾವ ರೀತಿ ನಿಮಗೆ ಟೈಪ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ನೀವು ಯಾವಾಗ ಇಲ್ಲಿ ಆಡಿಯೋ ಕೇಳ್ತಿರ್ತಿರಲ್ಲ, ಅವಾಗ ಫ್ರೆಂಡ್ಸ್ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಿರಬಹುದು ಈ ರೀತಿ ನಿಮಗೆ ಕೆಲವೊಂದಿಷ್ಟು ವರ್ಡ್ ಕೇಳಕ್ ಸಿಗುತ್ತೆ. ಗೋನಾ ವನ ಓಕೆ ಗೋಟಾ ಈ ರೀತಿ ಇರುತ್ತೆ, ಶುಡ್ ನಾಟ್ ಬಿ ಎಕ್ಸ್ಪಾಂಡ್ ಆಗಿದೆ. ಓಕೆ, ಸೊ ಈ ರೀತಿ ನೀವು ಇಲ್ಲಿ ಕೇಳಿಸಿದಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಯಾವ ರೀತಿ ಅದನ್ನ ಬರೀಬೇಕಾಗುತ್ತೆ ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಮಾತಾಡುವಾಗ ಇವಾಗ ಏನಾಗುತ್ತೆ ಅಂತ ಹೇಳ್ತಿರ್ತಾರೆ, ಅದನ್ನ ಕೂಡ ಫ್ರೆಂಡ್ಸ್ ನಿಮಗೆ ಬರೀಬೇಕು ಬರೀಬಾರ್ದು ಇದರಲ್ಲಿ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಆಗಿ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗೈಡ್ಲೈನ್ಸ್ ಆಗಿರ್ಬೋದು, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಅದನ್ನ ಬಂದು ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಸರಿಯಾಗಿ ನೋಡಬೇಕಾಗುತ್ತೆ. ಓಕೆ, ಸೊ ಆಲ್ರೆಡಿ ನಾ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದೀನಿ. ಸೊ ಆ ವಿಡಿಯೋ ನೀವು ನೋಡಿರಲಿಲ್ಲ ಅಂದ್ರೆ ಹೋಗಿ ನೋಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಒಂದು ಸ್ಯಾಂಪಲ್ ಇರುತ್ತೆ. ಸೊ ಯಾವ ರೀತಿ ಸ್ಯಾಂಪಲ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನೋಡ್ತಿರಬಹುದು ಈ ರೀತಿ ನಿಮ್ಮೊಂದು ಆಡಿಯೋ ಬರುತ್ತೆ, ಅದನ್ನ ಫ್ರೆಂಡ್ಸ್ ನೀವು ಹೇಗೆ ಟೈಪ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇದನ್ನ ಇವಾಗ ನಾನು ಪ್ಲೇ ಮಾಡ್ತಿದ್ದೀನಿ. ಸಿಂಪಲ್ ನೋಡ್ತಲ್ಲ ಫ್ರೆಂಡ್ಸ್, ಇಲ್ಲಿ ಇವಾಗ ಇಬ್ಬರು ಪರ್ಸನ್ ಮಾತಾಡ್ತಿರ್ತಾರೆ. ಓಕೆ, ಸೊ ಮಾತಾಡುವಾಗ ಅವ್ರೇನು ಮಾತಾಡ್ತಿರ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಈ ರೀತಿ ಬರೀತಾ ಹೋಗಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್, ಈ ರೀತಿ ನಿಮ್ಗೆ ಕೆಲಸ ಇರುತ್ತೆ. ಓಕೆ, ಇಷ್ಟು ಕೆಲಸ ನೀವು ಮಾಡ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಕೆಲವೊಂದು ಪ್ರಾಕ್ಟೀಸ್ ಮಾಡೋಕೆ ಇಲ್ಲಿ ಫೈಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡ್ತಿರಬಹುದು ಇದನ್ನ ನಮಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ನಿಮ್ದು ಟೆಸ್ಟ್ ಇರುತ್ತೆ. ಈ ಟೆಸ್ಟ್ ಅನ್ನ ಫ್ರೆಂಡ್ಸ್ ನಿಮಗೆ ಕ್ಲಿಯರ್ ಮಾಡಬೇಕಾಗುತ್ತೆ. ಟೆಸ್ಟ್ ಕ್ಲಿಯರ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಓಕೆ, ಯಾಕಂದ್ರೆ ಫ್ರೆಂಡ್ಸ್ ಇದೆಲ್ಲ ರಿಯಲ್ ಕಂಪನೀಸ್ ಇದೆ, ರಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ನಮಗೆ ರಿಯಲ್ ದುಡ್ಡು ಸಿಗುತ್ತೆ ಅಂದಮೇಲೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಟೆಸ್ಟ್ಗಳನ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಯಾಕಂದ್ರೆ ಇವರು ಫ್ರೆಂಡ್ಸ್ ಸಿಂಪ್ಲಿ ನಿಮಗೆ ಹಾಗೆ ದುಡ್ಡು ಕೊಡಿದ್ರೆ ಯಾರು ಕೊಡೋದಿಲ್ಲ, ರೈಟ್? ಸೊ ಇಲ್ಲಿ ನೀವು ಎಲ್ಲ ಟೆಸ್ಟ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅವ್ರಿಗೂ ಗೊತ್ತಾಗುತ್ತೆ ಹೌದು ನಿಮಗೆ ಕೆಲಸ ಮಾಡೋಕೆ ಬರುತ್ತೆ ಅಂತ ಅನ್ಕೊಂಡು. ಆನಂತರ ಫ್ರೆಂಡ್ಸ್ ಇವ್ರು ನಿಮಗೆ ಕೆಲಸ ಕೊಡೋಕೆ ಶುರು ಮಾಡ್ತಾರೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.